नमस्कार पीत्री न्यूज के स्वागत नानु रूपायदव अल्ली भक्तर सागरवे देविया स्मरणेयल्ली मिंदेळुत्तित्तु मुंजाने सूर्य उदयिसुवुदन्ने जातक पक्षियंते कायुत्तिद्द भक्तगण रवि काणिसिकोंडोडने उगे उगे एंदु रथवन्न एळेदे बिट्रु दूर दूरुगळिंद बंदिद्द सावीरारु एत्तुगळु देविया स्थानदल्लि सुत्तु हाकि भक्तिय अलियल्लि तलेयाडिसिद्वु नालक्कु जिल्लेगळु मात्रवल्लदे कर्नाटकद्यंत जनरु अंतर्गट्टम्म देवी जात्रेयल्लि पाल्गोंडु देविय दर्शनवन्न पडेदु पुनीतरादरु ವರ್ಷದಲ್ಲಿ ನಡೆಯುವ ದೊಡ್ಡದಾದ ಈ ಜಾತ್ರೆಯಲ್ಲಿ ನೂರಾರು ಅಂಗಡಿಗಳಲ್ಲಿ ವ್ಯಾಪಾರ ವಹಿವಾಟು ಬಲು ಜೋರಾಗಿಯೇ ನಡೆಯುತ್ತೆ ಬಾಳೆಹಣ್ಣು ಹರಕೆಯ ದೇವಿಗೆ ಇಟ್ಟುಕೊಳ್ಳುವುದರಿಂದ ಈ ಜಾತ್ರೆಯಲ್ಲಿ ಬಾಳೆಹಣ್ಣುಗಳಿಗೂ ಕೂಡ ಫುಲ್ ಡಿಮ್ಯಾಂಡ್ ಒಟ್ಟು 15 ದಿನಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ವೃದ್ಧರು ಸೇರಿದಂತೆ ಸಾವಿರಾರು ಜನರು ದೇವಿಯ ಕೃಪೆಗೆ ಪಾತ್ರರಾದರು ಒಟ್ಟಿನಲ್ಲಿ ಜಾತ್ರೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಮಿಸ್ ಮಾಡದೆ ಲಕ್ಷಾಂತರ ಭಕ್ತರು ದೇವಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾಧ್ಯವಾಗಿದ್ದಂತೂ ಸತ್ಯ ಅಲ್ಲಿ ಭಕ್ತರ ಸಾಗರವೇ ದೇವಿಯ ಸ್ಮರಣೆಯಲ್ಲಿ ಮಿಂದೆಳ್ತಿತ್ತು ಮುಂಜಾನೆ ಸೂರ್ಯ ಉದಯಿಸುವುದನ್ನೇ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದ ಭಕ್ತಗಣ ರವಿ ಕಾಣಿಸಿದೊಡನೆ ಓಗೆ ಓಗೆ ಅಂತ ರಥವನ್ನ ಎಳೆದೆ ಬಿಟ್ರು ದೂರ ದೂರುಗಳಿಂದ ಬಂದಿದ್ದ ಸಾವಿರಾರು ಎತ್ತುಗಳು ದೇವಿಯ ಸ್ಥಾನದಲ್ಲಿ ಸುತ್ತು ಹಾಕಿ ಭಕ್ತಿಯ ಅಲೆಯಲ್ಲಿ ತಲೆಯಾಡಿಸಿದ್ವು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಅಂತರ್ಗಟ್ಟಮ್ಮ ಎಂದೇ ಕರೆಸಿಕೊಳ್ಳುವಂತ ದುರ್ಗಾಂಬಾ ದೇವಿಯ ಭಕ್ತರ ಸಂತಸಕ್ಕೆ ಪಾರವೇ ಇರಲಿಲ್ಲ ಕಳೆದ 14ರಿಂದ ಆರಂಭವಾದ ಅಂತರ್ಗಟ್ಟೆ ಶ್ರೀ ದುರ್ಗಾಂಬಾ ಅಮ್ಮನವರ ಮಹಾರಥೋತ್ಸವ ನಿನ್ನೆ ಸಂಪನ್ನಗೊಂಡಿತು ಚಿಕ್ಕಮಗಳೂರು ಜಿಲ್ಲೆ ಸೇರಿದಂತೆ ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ಬೆಂಗಳೂರಿನಿಂದ ಸಾವಿರಾರು ಜನರು ರಥೋತ್ಸವದಲ್ಲಿ ಭಾಗಿಯಾಗಿ ಭಕ್ತಿಯನ್ನ ಮೆರೆದರು ನಿನ್ನೆ ಮುಂಜಾನೆ 6:45 ವೇಳೆಗೆ ರಥೋತ್ಸವ ಅದ್ಧೂರಿಯಾಗಿ ದೇವಿಯ ಸನ್ನಿಧಿಯಲ್ಲಿ ನಡೆಯಿತು ಈ ವೇಳೆ ಭಕ್ತರು ಬಾಳೆಹಣ್ಣನ್ನ ತೇರಿನ ಕಳಸಕ್ಕೆ ಎಸೆದು ಹರಕೆಯನ್ನ ಕೂಡ ಪೂರೈಸಿದ್ರು ಅಲ್ಲದೆ ಬೇವಿನ ಸೀರೆ ಹರಕೆ ಸೇರಿದಂತೆ ಅನೇಕ ಹರಕೆಗಳನ್ನ ಭಕ್ತರು ದೇವಿಗೆ ಅರ್ಪಿಸಿ ಧನ್ಯರಾದರು ಪ್ರತಿ ವರ್ಷದಂತೆ ಸಾವಿರಾರು ಜನರ ಸಮ್ಮುಖದಲ್ಲಿ ನಡೆದ ಜಾತ್ರೆಯನ್ನ ತಾಲೂಕು ಆಡಳಿತ ಅಚ್ಚುಕಟ್ಟಾಗಿ ನಿರ್ವಹಿಸಿತು ಅಂತರ್ಗಟ್ಟಮ್ಮನವರ ಜಾತ್ರೆಗೆ ಅಜ್ಜಂಪುರ ತರೀಕೆರೆ ಕಡೂರು ಸೇರಿದಂತೆ ಸುತ್ತಮುತ್ತ ಹಳ್ಳಿಯಿಂದ ಭಕ್ತರು ಸಾವಿರಾರು ಎತ್ತಿನ ಗಾಡಿಯಲ್ಲೇ ಬಂದು ರಥೋತ್ಸವದಲ್ಲಿ ಭಾಗಿಯಾಗೋದು ಈ ಜಾತ್ರೆಯ ವಿಶೇಷ ಕೂಡ ಹೌದು ಹೀಗೆ ಸಾಲು ಸಾಲು ಎತ್ತಿನ ಗಾಡಿಯಲ್ಲಿ ಬರುವ ಭಕ್ತರನ್ನ ನೋಡುವುದೇ ಒಂದು ರೀತಿಯ ಕಣ್ಣಿಗೆ ಹಬ್ಬ ಹೀಗೆ ಜಾತ್ರೆಗೆ ಬರುವ ಎತ್ತಿನ ಗಾಡಿಗಳಲ್ಲಿ ಕೆಲವರು ಹಿಂದೆ ಊರಿಗೆ ತೆರಳಿದ್ರೆ ಉಳಿದವರು ಎರಡು ದಿನ ಬಿಟ್ಟು ನಡೆಯುವ ಅಡ್ಡ ಪಲ್ಲಕ್ಕಿ ಉತ್ಸವ ಮುಗಿಸಿಕೊಂಡು ತಮ್ಮೂರಿನ ಕಡೆ ಹೆಜ್ಜೆ ಹಾಕ್ತಾರೆ
ಇವಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪಿ3 ನ್ಯೂಸ್. ಇದು ಜನರ ಧ್ವನಿ.